ಕೊರೋನಾ ವಿರುದ್ಧ ಹೋರಾಟಕ್ಕೆ ದಾವಣಗೆರೆಯಲ್ಲಿ ಸ್ವಾಮೀಜಿಗಳು ಭಕ್ತರಿಗೆ ಕರೆ ನೀಡಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಹರಿಹರ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ, ವೈರಸ್ ಓಡಾಡುವುದಿಲ್ಲ, ನಾವು ಅದನ್ನು ಹೊತ್ತುಕೊಂಡು ಓಡಾಡ್ತೇವೆ. ನಾವು ನಿಂತರೆ ಅದು ನಿಲ್ಲುತ್ತೆ, ಇಲ್ಲಾಂದ್ರೆ ವೈರಸ್ ನಮ್ಮ ಉಸಿರು ನಿಲ್ಲಿಸುತ್ತೆ. ಪ್ರಧಾನಿಗಳ ಆದೇಶದಂತೆ ನಾವೆಲ್ಲ ಮನಸ್ಸು ಗಟ್ಟಿ ಮಾಡಿಕೊಂಡು ಮನೆಯಲ್ಲೇ ಇರೋಣ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಸ್ವಾಮಿ ವಿವೇಕಾನಂದ ಮಠದ ಶಾರದೇಶಾನಂದ ಸ್ವಾಮೀಜಿ, ಸಾತ್ವಿಕ ಜನರು ಮನೆಯಲ್ಲೇ ಇದ್ದು ಕೊರೋನಾ ವಿರುದ್ಧ ಹೋರಾಡಿ ಸುಖ ಸುಮ್ಮನೆ ಮನೆಯಿಂದ ಹೊರಗೆ ಹೋಗಿ ಕೊರೋನಾವನ್ನ ಮೈ ಮೇಲೆ ಎಳೆದುಕೊಳ್ಳುವ ಅಜ್ಞಾನ ಪ್ರದರ್ಶಿಸಬೇಡಿ ಅಂತ ಮನವಿ ಮಾಡಿದ್ರು. ಸರ್ವರಿಗೂ ಶರಣು, ಶರಣಾರ್ಥಿಗಳು. ನಮ್ಮೂರು, ನಮ್ಮ ನಾಡು, ನಮ್ಮ ರಾಷ್ಟ್ರ ಇಂದು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. ನಾವೆಲ್ಲ ಒಂದಾಗಿ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ. ವೈರಸ್ ಓಡಾಡುವುದಿಲ್ಲ, ನಾವು ಅದನ್ನು ಹೊತ್ಕೊಂಡು ಓಡಾಡುತ್ತೇವೆ. ನಾವು ನಿಂತರೆ ಅದು ನಿಲ್ಲುತ್ತದೆ, ಇಲ್ಲವಾದಲ್ಲಿ ಅದು ನಮ್ಮ ಉಸಿರನ್ನು ನಿಲ್ಲಿಸುತ್ತದೆ. ಜೀವ ಇದ್ರೆ ತಾನೇ ಜೀವನ. ಕೊರೋನಾ ಮೇಲೆ ಕರುಣೆ ಬೇಡ. ದೇಶದ ಪ್ರಧಾನಿಗಳು ಮಾಡಿರುವ ಮನವಿಯಂತೆ, ರಾಜ್ಯದ ಮುಖ್ಯಮಂತ್ರಿಗಳು ಆದೇಶಿರುವಂತೆ, ಜಿಲ್ಲಾಡಳಿತ ತೆಗೆದುಕೊಂಡು ಇರುವ ನಿರ್ಧಾರದಂತೆ ನಾವೆಲ್ಲ ಮನೆಯಲ್ಲಿರೋಣ, ಸ್ವಚ್ಛತೆ ಕಾಪಾಡೋಣ, ಕುಟುಂಬದ ಸದಸ್ಯರೊಂದಿಗೆ ಅಂತರ ಕಾಯ್ದುಕೊಳ್ಳೋಣ. ಕೊರೋನಾ COVID-19 ಈ ವೈರಸ್ಸಿನ ಹರಡುವಿಕೆ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವೈರಾಣು ಹರಡದಂತೆ ಈಗಾಗಲೇ ದೇಶ ಲಾಕ್ಡೌನ್ ಘೋಷಿಸಿಕೊಂಡು ತನ್ನ ಎಲ್ಲ ಬಗೆಯ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ. ಹಾಗಾಗಿ ಸಾರ್ವಜನಿಕರು ಈ ಲಾಕ್ಡೌನಿನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅನಾವಶ್ಯಕವಾಗಿ ಹೊರಗಡೆ ಓಡಾಡಲಾರ್ದೇ, ಅನಾವಶ್ಯಕವಾಗಿ ರಸ್ತೆಗಳ ಮೇಲೆ ವಾಹನಗಳಲ್ಲಿ ತಿರುಗಾಡಲಾರ್ದೇ ತಮ್ಮ ತಮ್ಮ ಮನೆಗಳಲ್ಲಿ ಸಾಮಾಜಿಕವಾದ ಅಂತರವನ್ನು ಕಾಯ್ದುಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡಿದ್ದೇವೆ, ಈ ವೈರಾಣುವಿನ ಬಗ್ಗೆ ಉದಾಸೀನ ಮಾಡಿದ್ರಿಂದ ಇಟಲಿಯಂಥ ದೇಶದಲ್ಲಿ ಸಾವಿನ ಸರಣಿ ನಡೆದು ಹೋಗಿದೆ. ಹಾಗಾಗಿ ಇಂಥ ಅಪಾಯಕಾರಿಯಾಗಿರ್ತಕ್ಕಂಥ ಈ ವೈರಾಣನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಮನುಕುಲಕ್ಕೆ ಮಹಾಮಾರಿಯಾಗಿ ಕಾಡುತ್ತಿರುವ ಈ ಕೊರೋನಾ ವೈರಸ್ಸಿನ ವಿರುದ್ಧ ಸೇವೆಯನ್ನು ಮಾಡ್ತಕ್ಕಂಥ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಕೊರೋನಾ ಮಹಾಮಾರಿ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜನರಿಗೆ ತೊಂದರೆ ಕೊಡುತ್ತಿರುವುದು ತಮಗೆ ಪ್ರತಿದಿನದ ದೂರವಾಹಿನಿಯ ಮೂಲಕ ತಿಳಿದು ಬರುತ್ತಿದೆ. ಹಾಗೆಯೇ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ವಿನಮ್ರ ವಿನಂತಿಯನ್ನು 130 ಕೋಟಿ ಜನ ಭಾರತೀಯರಿಗೆ ವಿನಂತಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಾತ್ವಿಕ ಜನರು ಮನೆಯಲ್ಲೇ ಇದ್ದು ಈ ಕೊರೋನಾ ಮಹಾಮಾರಿಯನ್ನು ಎದುರಿಸಲು 100ಕ್ಕೆ 100 ಪ್ರಯತ್ನ ಮಾಡುತ್ತಿದ್ದಾರೆ ಯಶಸ್ವಿಗಳು. ಇತ್ತ ದಾವಣಗೆರೆಯ ಜನತೆಯಲ್ಲಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮಗುರುಗಳು ಸಹ ಕೊರೋನಾ ವಿರುದ್ಧ ಹೋರಾಟಕ್ಕೆ ಮನವಿ ಮಾಡಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದ ಹರಿಹರ ಪಟ್ಟಣದ ಆರೋಗ್ಯ ಮಾತೆ ಚರ್ಚ್ನ ಫಾದರ್ ಆಂಥೋನಿ ಪೀಟರ್, ಪ್ರಧಾನಿ ಆದೇಶದಂತೆ ನಾವೆಲ್ಲ ಮನೆಯಲ್ಲೇ ಇರೋಣ ಅಂತ ಹೇಳಿದರು. ಇತ್ತ ಮುಸ್ಲಿಂ ಧರ್ಮಗುರು ಮುಸ್ತಾಕ್ ಮೌಲಾನ ಸಹ ಮನೆಯಲ್ಲೇ ನಮಾಜ್ ಮಾಡಿ ನಮ್ಮ ಒಳಿತಿಗಾಗಿ ಜಾರಿ ಮಾಡಲಾಗಿರೋ ಕಾನೂನನ್ನು ಪಾಲಿಸಿ ಅಂತ ಕರೆ ನೀಡಿದರು. COVID-19 ಎನ್ನುವ ಮಹಾ ಪಿಡುಗು ಇಡೀ ವಿಶ್ವವನ್ನು ತನ್ನ ಕಬಂಧ ಬಾಹುವಿನಲ್ಲಿ ಹಿಡಿದಿಟ್ಟುಕೊಂಡಿರುವಾಗ ಭಾರತೀಯರಾಗಿರುವಂತಹ ನಾವೆಲ್ಲರೂ ಕೂಡ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಹಾಗೂ ಸರ್ಕಾರ ನೀಡುತ್ತಾ ಇರುವಂತಹ ನಿಯಮಾವಳಿಗಳನ್ನು ಚಾಚು ತಪ್ಪದೆ ಪಾಲಿಸಲು ಪ್ರಯತ್ನಿಸೋಣ. 21 ದಿನಗಳ ಕಾಲ ಇರುವಂತಹ ಈ ಲಾಕ್ಡೌನ್ ಅನ್ನು ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿಯೇ ಇದ್ದುಕೊಂಡು ಅದನ್ನು ಪಾಲಿಸಿದಾಗ ಈ ರೋಗ ಇನ್ನೊಬ್ಬರಿಗೆ ಹರಡದ ಹಾಗೆ ಹಾಗೂ ಈ ರೋಗ ನಮಗೆ ಬರದ ಹಾಗೆ ನೋಡಿಕೊಳ್ಳಲು ದೇವರೇ ನೀಡಿರುವಂತಹ ಒಂದು ಅವಕಾಶವಾಗಿರುತ್ತದೆ. ಆದುದರಿಂದ ನಾವೆಲ್ಲರೂ ಕೂಡ ಇರುವ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
تمام برادران اسلام اس بات کی اطلاع دی جاتی ہے آج کے حالات میں کورونا جیسے وائرس سے تمام حضرات بچنے کی کوشش کریں, اپنے اپنے گھروں میں نمازیں پڑھیں اور دعائیں کریں, اور اپنے اپنے بچوں کو بازاروں میں راستوں میں بغیر اجازت کے نہ بھیجیں, اور اس کا اہتمام کرنے سے تمہاری صحت بنے گی اور آئندہ زندگی باقی رہے, بہت کچھ کر سکتے ہیں آپ. آپ مہربانی فرما کر کوئی اپنے گھر کے گھر سے باہر نہ نکلیں, اور ہندوستان کے بادوں